ಇದು ನನ್ನ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆದರದ ಸ್ವಾಗತ. ಈ ಬಾರಿಯ ವಿಶೇಷ ಚಂಡೆ ವಾದಕಿ. ಚಂಡೆ ಶಬ್ದ ಕೇಳಿದರೆ ಮಂಡೆಯಲ್ಲಿ ಯಕ್ಷಗಾನ ನೆನಪಾಗುವುದು. ಚಂಡೆಗೆ ಗಂಡೇ ನೆನಪಾಗುವುದು. ಗಂಡಸರೇ ಕುಳಿತು ಕನ್ನಡಿ ಮುಂದಿಟ್ಟುಕೊಂಡು ಅವರವರ ವೇಷ ಸ್ವತಃ ಅವರವರೇ ಮಾಡಿಕೊಳ್ಳುತ್ತಾರೆ. ಹಿಮ್ಮೇಳದ ಭಾಗವತರು, ಮೃದಂಗ, ಚಕ್ರತಾಳ, ಚಂಡೆ ಇವುಗಳಿಗೆ ಗಂಡೇ. ಹೆಣ್ಣು ವೇಷದವರು ಸಹ ಗಂಡೇ. ಒಟ್ಟಾರೆ ಯಕ್ಷಗಾನ ಗಂಡು ಕಲೆ ಎಂದು ಹೇಳಿಸಿಕೊಂಡಿತ್ತು. ಪುರಾಣ ಪುಣ್ಯಕಥೆಗಳನ್ನು ಪ್ರೇಕ್ಷಕರಿಗೆ ಇಂದಿಗೂ ತಲುಪಿಸುತ್ತಿರುವ ಏಕೈಕ ಕಲೆ ಎಂದರೆ ಯಕ್ಷಗಾನ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇಂದು ನೂರಾರು ವಿಭಿನ್ನ ಮನರಂಜನೆಯ ಮಧ್ಯೆಯೂ ಯಕ್ಷಗಾನ ತನ್ನ ರಂಗನ್ನು ಕಳೆದುಕೊಳ್ಳದೆ ಹಲವೆಡೆ ಸೀಮಿತ ಅವಧಿಗೆ ಇಳಿದಿದ್ದರೂ ನೋಡುಗರಿದ್ದಾರೆ. ಅಲ್ಲಲ್ಲಿ ಈ ಕಲೆಯನ್ನು ಮಹಿಳಾ ಯಕ್ಷಗಾನ ಕಲಾವಿದರು ಸಹ ಕರಗತ ಮಾಡಿಕೊಂಡಿದ್ದಾರೆ. ಹಿಮ್ಮೇಳದ ಚಂಡೆಯನ್ನು ನಿಂತೇ ಬಡಿಯಬೇಕು. ಇದಕ್ಕೆ ಕತ್ತು ತಾಕತ್ತು ಗಟ್ಟಿ ಇರಬೇಕು. ಈ ಚಂಡೆಯ ಗತ್ತು ನೋಡಿ. ಗಂಡು ಕಲಾವಿದರಿಗೆ ಸರಿಸಾಟಿಯಾಗಿ ಬಾರಿಸುತ್ತಿರುವವರು ಶ್ರೀಮತಿ ದಿವ್ಯಶ್ರೀ ನಾಯಕ್ ಸುಳ್ಯ. ಈ ಪಾತ್ರಕ್ಕೆ ಮೆಚ್ಚುಗೆಗೆ ಪಾತ್ರರಾಗಿರುವ ಅವರಿಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಈ ವಿಷಯ ಹಂಚಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.